ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು 5:30 ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಲಕ್ಷ್ಮಿಗೆ ಫಸ್ಟ್ ಡೇ ಸ್ಕೂಲ್ ಅಂತ ಹೇಳ್ಬೋದು. ಎವ್ರಿ ಫ್ರೈಡೇ ನಾನು ಆದಷ್ಟು ಬೇಗನೆ ಎದ್ದಿರ್ತೀನಿ, ಒಂದು 4:30 ಎದ್ದಾಳ್ತೀನಿ. ಬೇಗ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಬೇಗನೆ ಎದ್ದಿರ್ತೀನಿ. ಮತ್ತು ಇವತ್ತು ಲಕ್ಷ್ಮಿಗೆ ಸ್ಕೂಲು ಫಸ್ಟ್ ಡೇ ಆಗಿರೋದ್ರಿಂದ ನಾ ಟಿಫನ್ ಎಲ್ಲ ಪ್ರಿಪೇರ್ ಮಾಡಬೇಕು, ಜೊತೆಗೆ ಪೂಜೆ ಕೂಡ ಮಾಡಬೇಕು 6 ಗಂಟೆ ಒಳಗಡೆ. ಸೊ ಅದಕ್ಕೋಸ್ಕರ ಬೇಗ ಎದ್ದು, ನೀವಾಗಲೇ ನೋಡ್ಬೋದು ಕಿಚನ್ ಎಲ್ಲ ಕ್ಲೀನ್ ಆಗಿತ್ತು ನೈಟೇ. ಮತ್ತು ಪೂಜಾ ಪಾತ್ರೆಗಳನ್ನು ಕೂಡ ಅಷ್ಟೇ, ನಾನು ಹಿಂದಿನ ದಿನ ರಾತ್ರಿನೇ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ. ಹಾಗೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ. ಈಗ ಸ್ನಾನ ಕೂಡ ಆಗಿದೆ ನಂದು. ಸ್ನಾನ ಆದಮೇಲೆ ಹೂ ಕಿತ್ಕೊಬರೋಣ ಅಂತ ನಾನೀಗ ಟೆರೆಸ್ಗೆ ಹೋಗಿದ್ದೀನಿ. ಈ ರೀತಿ ನಾನು ಗುರುವಾರ ಆದಷ್ಟು ಎಲ್ಲ ಪ್ರೀ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿರ್ತೀನಿ. ನಾನಿಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ 6 ಗಂಟೆ ಒಳಗಡೆ ನಾನು ಪೂಜೆನ ಮಾಡಬೇಕು. ಸೊ ಅದಕ್ಕೋಸ್ಕರವಾಗಿ ನಾನು ಹಿಂದಿನ ದಿನ ರಾತ್ರಿನೇ ದೇವ್ರ ಪಾತ್ರೆಗಳೆಲ್ಲ ಏನಿದೆ ಅದನ್ನೆಲ್ಲ ವಾಶ್ ಮಾಡೋದು, ಅಡುಗೆ ಮನೆಯೆಲ್ಲ ನೀಟ್ ಮಾಡೋದು, ಆ ಥರ ಎಲ್ಲ ಮಾಡಿ ಮಲಗೋದ್ರಿಂದ 4:30 ಎದ್ದರೆ ಸಾಕು, ನಾನು ಎದ್ದ ತಕ್ಷಣ ಮನೆ ಗುಡಿಸಿ ಒರೆಸಿ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮು ಬ್ಯಾಲೆನ್ಸ್ ಮಾಡ್ಕೋಬೋದು. 5:30 ಅಥವಾ 6:00 ಒಳಗಡೆ ನನ್ನ ಪೂಜೆ ಕೂಡ ಆಗಿದೆ, ನೀವೀಗ ನೋಡ್ಬೋದು. ಈಗ 6:05 ಇನ್ನ 5 ನಿಮಿಷ ಇದೆ ಟೈಮು. ಸ್ವಲ್ಪ ಪೂಜೆ ಆಗಿದೆ, ಈಗ 6:00 ಆಗಿದೆ. ಈಗ ವ್ಲಾಗ್ ಈಗ ಕಿಚನ್ ಹೋಗ್ತಾ ಇದ್ದೀನಿ. ಇವತ್ತು ಲಕ್ಷಣ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಯಾವಾಗಲೂ ನಾನು ಫ್ರೈಡೇ ಮಾರ್ನಿಂಗ್ ಬೇಗನೆ ಪೂಜೆ ಮಾಡೋದು, ಆದ್ರೂ ಇವತ್ತು ಲಕ್ಷ್ಮಿಗೆ ಫಸ್ಟ್ ಡೇ ಸ್ಕೂಲ್, ಅವಳನ್ನು ಕೂಡ ಹೇಳಿಸ್ಬೇಕು, ಮಲಗಿದ್ದಾಳೆ ಅವಳು. ಅಷ್ಟರಲ್ಲಿ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ಕೊತೀನಿ. ಒಂದು 6:30 ಸ್ವಿಚ್ ಹಾಕಿ ಆನಂತರ ಅವಳನ್ನು ಎಬ್ಬಿಸ್ತೀನಿ. ಇಷ್ಟು ಬೇಗ ಬೇಡ ಅಂತ, 6 ಗಂಟೆಗೆ ಹೋದರೆ ಫಸ್ಟ್ ಡೇ ಬೇರೆ, ಸ್ಕೂಲಲ್ಲಿ ಹೋಗಿ ನಿದ್ದೆ ಮಾಡಿಬಿಡ್ತಾಳೆ. ಸೊ ಅದಕ್ಕೋಸ್ಕರ ಒಂದು 6:30 ಎಬ್ಬಿಸಿದ್ರೆ 7:00 ಅಷ್ಟರಲ್ಲಿ ಸ್ನಾನ ಎಲ್ಲ ರೆಡಿ ಆಗುತ್ತೆ. ನಾನು ಕೂಡ ಇವಾಗ ಕಿಚನ್ ಹೋಗ್ತೀನಿ, ಫಸ್ಟ್ ತಿಂಡಿನ ಪ್ರಿಪೇರ್ ಮಾಡ್ತೀನಿ. ಬನ್ನಿ, ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ವೆರಿ ಗುಡ್ ಮಾರ್ನಿಂಗ್ ಮಂಗಾರಿ. ಫಸ್ಟ್ ಅಲ್ಲಿ ಬ್ರಷ್ ಮಾಡಿ ಸ್ವಿಚ್ ಹಾಕಿದ್ದೀನಿ ನಾನು, ಓಕೆನಾ. ಅಲ್ಲಿ ಬ್ರಷ್ ಮಾಡಿ ಸ್ನಾನಕ್ಕೆ ಹೋಗ್ಬೇಕು ಇವಾಗ. ಅಷ್ಟಂದ್ರೆ ಟಿಫನ್ ರೆಡಿ ಮಾಡಿ ಬರ್ತೀನಿ, ಆಯಿತಾ? ಫಸ್ಟ್ ಹೋಗು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಬಂದೆ. ಓಕೆ ಫ್ರೆಂಡ್ಸ್, ಈಗ ಲಕ್ಷಣ ಆಲ್ ಬ್ರಷ್ ಮಾಡ್ಕೊ ಅಂತ ಹೇಳಿ ಕಳಿಸಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಪಲಾವ್ಗೂ ಕೂಡ ಒಗ್ಗರಣೆ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅವಳಿಗೆ ಸ್ನಾನ ಕರ್ಕೊಂಡು ಹೋದರೆ ವಿಷಲ್ ಆದ ತಕ್ಷಣ ನನಗೆ ಆಫ್ ಮಾಡೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಈಗ ಪಲಾವ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಏನಿದೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ನೀವು ನೋಡ್ಬೋದು ತುಂಬಾ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನಾನು ಆಗಲೇ ಹೇಳಿದಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ನಾನಿಲ್ಲಿ ರುಬ್ಬಲಿಕ್ಕೆ ಹಾಕಿರೋದು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಶುಂಠಿ ಮತ್ತು ಮೊಗ್ಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಮಸಾಲೆ ಸ್ಮೆಲ್ಲೆಲ್ಲ ಒಗ್ಗೊರ್ಗು ಹುರಿದಾದ ನಂತರ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂಥ ಗ್ರೀನ್ ಪಲಾವ್ ರೆಡಿ ಆಗುತ್ತೆ. ಆಯಿತಾ, ಬ್ರಷ್ ಮಾಡಿ. ರೆಡಿ ಮಾಡಿದ್ದೀನಿ. ಕಟ್ಟಿಲ್ಲ, ಸ್ನ್ಯಾಕ್ಸ್ ಅಷ್ಟೇ, ಶಾರ್ಟ್ ಬ್ರೇಕ್ ಥರ ಏನಾದರೂ ಒಂದು ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ಬೇಕು. ಸೊ ಬರೀ ಟಿಫನ್ ತಿನ್ನಿಸಿ ಕಳಿಸೋದು. ಫಸ್ಟ್ ಡೇ ಆಗಿರೋದ್ರಿಂದ 12:30 ಬಿಟ್ಬಿಡ್ತಾರೆ, ಇವತ್ತು ಆಫ್ ಡೇ ಅಷ್ಟೇ. ಇವಾಗ ಹೋಗಿ ಸ್ನಾನ ಮಾಡಿಸಿ ಆಮೇಲೆ ಈಗ ನಾನು ಲಕ್ಷ್ಮಿಗೆ ಕಲ್ಲನ್ನು ಬಾಚ್ತಾ ಇದ್ದೀನಿ. ಹಿಂದಿನ ದಿನವೇ ನಾನು ಅವಳಿಗೆ ಹೆಡ್ ಬಾತ್ ಮಾಡಿಸಿದ್ದೆ. ಬೆಳಗ್ಗೆ ಎದ್ದು ಹೆಡ್ ಬಾತ್ ಮಾಡಿಸಿ ಎರಡು ಜಡೆ ಹಾಕಿ ಕಳಿಸೋದು ತುಂಬಾ ಕಷ್ಟ. 8:00 ಮನೆ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಅವಳಿಗೆ ಹೆಡ್ ಬಾತ್ನ ಮಾಡಿಸಿದ್ದೆ. ಸೊ ನೋಡ್ಬೋದು ನೀವು ಮುಂದೆ ಪಾರ್ಟೇಷನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂದರೆ ತುಂಬ ದಿನಗಳಾಗಿತ್ತು. ಎರಡು ಜಡೆ ಅಂತೂ ಹಾಕೇ ಇರಲಿಲ್ಲ. ಆಲ್ಮೋಸ್ಟು 2 ಇಯರ್ಸಲ್ಲಿ ಒಂದು 2 ಸಲ ಹಾಕಿರ್ಬೋದು ಅಷ್ಟೇ. ಅದಕ್ಕೋಸ್ಕರ ತುಂಬ ಸಲ ನನಗೆ ತೆಗೆದು ನೋಡಿ ನೋಡಿ ಸಮವಾಗಿ ಮಾಡಿ 2 ಜಡೆನ ಹಾಕ್ತಾ ಇದ್ದೀನಿ. ನನಗಿನ್ನೇನಿಲ್ಲ, ಎಲ್ಲ ಕೆಲಸ ಮಾಡಿಬಿಡ್ತೀನಿ. ಲಕ್ಷಂಗೆ ತಿನ್ನಿಸೋದು ಮತ್ತು ಈ ತಲೆ ಕೂದಲನ್ನ ಬಾಚೋದು ಇವೆರಡು ನನಗೆ ತುಂಬ ದೊಡ್ಡ ಕೆಲಸ ಅನಿಸ್ಬಿಟ್ಟಿದೆ ಇತ್ತೀಚೆಗೆ. ಕೂದಲು ಬಾಚಿದ್ರೂ ಪರವಾಗಿಲ್ಲ ತಲೆನ, ಬಟ್ ತಿನ್ನಿಸೋದಿದೆಯಲ್ಲ ತುಂಬಾ ದೊಡ್ಡ ಟಾಸ್ಕ್ ಅದು. ನೋಡಿ, ಪೂಜೆ ಮಾಡ್ತಾ ಇದ್ದಾಳೆ. ತಲೆಯೆಲ್ಲ ಬಾಚಿ ಆದ ನಂತರ ಪೂಜೆ ಮಾಡಿಬಿಟ್ಟು ಬರೋಗು ಅಂತ ಕಳಿಸ್ದೆ. ಅವಳು ಪ್ರತಿದಿನೂ ಅಷ್ಟೇ, ಈವ್ನಿಂಗ್ ಅವಳೇ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ. ಓಕೆ, ಈಗ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ಬರೀ ಶಾರ್ಟ್ ಬ್ರೇಕ್ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಒಂದು 3 ಲಿಚೀಸ್ ಹಾಕ್ತೀನಿ, 4 ಬಿಸ್ಕಿಟ್ಸ್ನ ಹಾಕ್ತೀನಿ. ಇಷ್ಟೇ ಇವತ್ತಿನ ಸ್ನ್ಯಾಕ್ಸ್. ಇದು 12:30 ಆಫ್ ಡೇ ಆಗಿರೋದ್ರಿಂದ ಬರೀ ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟಲ್ ಅಷ್ಟೇ ಕೊಟ್ಟು ಕಳಿಸಿ ಅಂತ ಮೆಸೇಜ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಟಿಫನನ್ನು ಹಾಕಿದ್ದೆ. ಟಿಫನನ್ನು ತಿನ್ನಿಸಿ ಶಾರ್ಟ್ ಬ್ರೇಕನ್ನು ಹಾಕಿ ನನಗೆ ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಿದೆ. ಓಕೆ ಫ್ರೆಂಡ್ಸ್, ಈಗ ಟಿಫನ್ ಕೂಡ ರೆಡಿಯಾಗಿದೆ. ವೆಯ್ಟ್ ರಿಲೀಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಹಾಗೆ ತೆಗೆದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಎಮ್ಮಿಯಾಗಿತ್ತು ಅಂತ ಹೇಳ್ಬೋದು, ಸೂಪರಾಗಿ ಬಂದಿತ್ತು. ನೀವು ಕೂಡ ಈ ರೀತಿ ಗ್ರೀನ್ ಪಲಾವ್ನ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಬೇಗ ಕೂಡ ಆಗುತ್ತೆ. ಇದ್ರ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದರೆ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಈಗ ಆ ಟೈಮು 7:30 ನನಗೆ ಅವಳಿಗೆ ತಿನ್ನಿಸ್ಬೇಕು ಅಂದರೆ 1/2 ಗಂಟೆ ಟೈಮ್ ಬೇಕೇ ಬೇಕು ಕಂಪಲ್ಸರಿ. ಅದಕ್ಕೋಸ್ಕರ ಆದಷ್ಟು ಬೇಗ ರೆಡಿ ಮಾಡ್ತೀನಿ ಅವಳನ್ನು. ಇಲ್ಲಿ ಮೊಸರು ಬಜ್ಜಿ ಕೂಡ ಮಾಡಿದ್ದೆ, ಮೊಸರು ಬಜ್ಜಿನೂ ಕೂಡ ಹಾಕಿ ಲಕ್ಷ್ಮಿಗೆ ಟಿಫನನ್ನು ತಿನ್ನಿಸ್ದೆ. ತುಂಬಾ ರುಚಿಯಾಗಿತ್ತು, ಅವಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನಲು. ಮಧ್ಯಾಹ್ನ ಕೂಡ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಮಧ್ಯಾಹ್ನ ಸ್ಕೂಲಿಂದ ಬಂದು ಕೂಡ ತಿನ್ನಲು, ಅಷ್ಟು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಓಕೆ ಫ್ರೆಂಡ್ಸ್, ಈಗ ಸ್ಕೂಲ್ಗೆ ರೆಡಿಯಾಗಿದ್ದಾಳೆ. ನಾನು ಅವಳನ್ನ 8:10 ಅಷ್ಟರಲ್ಲೆಲ್ಲ ಸ್ಕೂಲಿಗೆ ಬಿಟ್ಬಿಡಬೇಕು. ಸೊ ನೋಡಿ, ತುಂಬಾ ಖುಷಿಯಾಗಿದ್ಲು. ಫಸ್ಟ್ ಡೇ ಸ್ಕೂಲು, 2 ಇಯರ್ಸ್ ಆದಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸಖತ್ ಖುಷಿಯಿಂದ ಓದಲು ಅಂತ ಹೇಳ್ಬೋದು. ನಾನೇ ಅವಳನ್ನ ಡ್ರಾಪ್ ಮಾಡಿ ಬಂದೆ. ಶಕೆನಾ, ಹೆಂಗಿತ್ತು ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯನ್ಸ್? ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರ ನಿಂಗೆ? ಏನು ಅಷ್ಟೊಂದು ಜನ ಕೂಗಾಡ್ತಿದ್ರು, ಲಕ್ಷ 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 ಓದೆ ರೀ. ಹೋದ ತಕ್ಷಣ ಹೋಗಿ ನಿಂತ್ಕೊಂಡೆ ಅಲ್ಲಿ ಅಷ್ಟೇ. ನಾನು ಇವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದೀನಿ. ಅವರೇ ಎಲ್ಲ ಹೇಳ್ಬಿಟ್ರಿ ಇವಳಿಗೆ, ಲಕ್ಷ ನಿಮ್ಮ ಮಮ್ಮಿ ಬಂದರು ಅಂತ. ಎಲ್ಲ ಮುದುಕಿ ಗ್ರ್ಯಾನಿ ಮಾತಾಡ್ತಾ ಕೂತಿದ್ಲು ಎಲ್ಲರನ್ನೂ ಗುಡ್ಡಾಕೊಂಡು.
ಕಂಡ್ಬಿಡೋದೇನು, ನೋಡಿದೆ ನಾನು, ಬಂದು ಎಷ್ಟೊತ್ತಾಗಿತ್ತು ಗೊತ್ತಾ, ನಾನು ಬಂದು ನಿಂತ್ಕೊ ನೋಡ್ತಾ ಇದ್ದೆ. ಫಸ್ಟು ಪೂರ್ವಿಕ ಹೇಳಿದ್ಲು, ಲಕ್ಷ್ಯ ಮಮ್ಮಿ ಬಂದು ನಿಮ್ಮ ಮಮ್ಮಿ ಬಂದರು ಅಂತ. ಆಮೇಲೆ ನೋಡಿದ್ರೆ ನೀನು ಆರಾಮಾಗಿ ಮಾತಾಡ್ಕೊಂಡು ಕೂತಿದೀಯ ಫ್ರೆಂಡ್ಸ್ ಜೊತೆ. ಯಾವ ಸೆಕ್ಷನ್? ಎ ಸೆಕ್ಷನ್. ಯಾವ ಯಾವ ಮ್ಯಾಮು ನಿನಗೆ ಕ್ಲಾಸ್ ಟೀಚರ್? ಶ್ರುತಿ ಮ್ಯಾಮ್. ಶ್ರುತಿ ಮ್ಯಾಮ್, ಅಂಜಲಿ ಮ್ಯಾಮ್ ಬರ್ತಾರೆ ಈ ಸಲ? ಅವರು ಕನ್ನಡ ತಗೊಂತಾರೆ, ಬಟ್ ವರ್ಷದ ಮ್ಯಾಮ್ ಇರಲ್ಲ. ಹೌದಾ? ಇ ವಿ ಎಸ್ಗೆ ಯಾರು? ಇ ವಿ ಎಸ್ಗೆ ಯಾರು ಗೊತ್ತಿಲ್ಲ, ಬಟ್ ಸೋಷಿಯಲ್ ಸ್ಟಡೀಸ್ಗೆ ರೇವತಿ ಮ್ಯಾಮ್. ಓಕೆ, ಎಂಜಾಯ ಫುಲ್ಲು. ಇಷ್ಟ ಆಯ್ತಾ ಬರೋಕ್ಕೆ ಹೊರಗಡೆ? ಅಮ್ಮ ನೆನೆಸ್ಕೊಂಡ ಇಲ್ಲ. ಓಕೆ ಗೊತ್ತಾ, ರೇವತಿ ಮ್ಯಾಮು ಸುಮ್ಮನೆ ಎಲ್ಲರೂ ನಗಿಸ್ತಿದ್ರು. ಪಪ್ಪಾಯ ತಂದಿದೆ ಸುದರ್ಶನ, ಅದಕ್ಕೆ ಪಪ್ಪಾಯ ಅಂತ. ಆಮೇಲೆ ಯಾರ್ಯಾರು ಜಂಕ್ ಫುಡ್ ತರ್ತೀರೋ ಅವ್ರನ್ನೆಲ್ಲ ಜಂಕಿ, ಜಂಕಿ ಒನ್, ಜಂಕಿ ಟೂ, ಜಂಕಿ ತ್ರೀ ಅಂತ ಕರಿತೀನಿ ಅಂತ ಹೇಳ್ತಿದ್ರು. ಆಮೇಲೆ ವಾಟ್ ಹ್ಯಾವ್ ಯು ಬ್ರಾಟ್ ಅಂದ್ರು, ಅದಕ್ಕೆ ಬಿಸ್ಕೆಟ್ ಅಂಡ್ ಲಿಚೀಸ್ ಅಂದೆ. ಫುಡ್ ಬಿಸ್ಕೆಟ್ ಈಟ್ ಲಿಚಿ, ಡೋಂಟ್ ಈಟ್ ದಿ ಬಿಸ್ಕೆಟ್. ಓಕೆ, ಸ್ಕೂಲ್ ಅಲ್ಲಿ ತಿಂದಿದ್ರೆ ಏನಂತೆ, ನಾವು ಮನೇಲಿ ತಿಂತೀವಲ್ಲ ಜಂಕ್ ಫುಡ್ಸ್ ಅನ್ಬೇಕಿತ್ತು ನೀನು. ಅದಕ್ಕೆ ಆಮೇಲೆ ಅನ್ನ ಇನ್ನೊಂದು ಹೊಸ ಅಡ್ಮಿಷನ್ ಆಗಿದೆ ಇಬ್ರು ನಮ್ಮ ಸೆಕ್ಷನ್ಗೆ, ಚರಣ್ಯ ಮತ್ತೆ ಭರತ್ ಕೃಷ್ಣ. ಭರತ್ ಕೃಷ್ಣ ಸ್ನ್ಯಾಕ್ಸ್ ತಂದಿಲ್ಲ, ಅದಕ್ಕೆ ಎಲ್ಲರೂ ಏನಾದ್ರು ಇದ್ರೆ ಕೊಡಿ ಕೊಡಿ, ಇವತ್ತೊಂದೇ ದಿವಸ ಅಂತಂದ್ರ ನನ್ನ ಹತ್ರ ಒಂದು ಬಿಸ್ಕೆಟ್ ಇಸ್ಕೊಂಡೋದ್ರು. ಆಮೇಲೆ ಹಣ ಒಂದು ಪೀಸ್ ಆ್ಯಪಲ್ ಕೊಟ್ಲು. ಆಮೇಲೆ ಇನ್ನು ಏನಾದ್ರು ಒಂದು ಬನಾನ ಎಲ್ಲ ಇಸ್ಕೊಂಡೋಗಿ ಕೊಟ್ರು. ಶೇರ್ ಮಾಡು, ಬಟ್ ನೀನು ತಿನ್ಬೇಡ ಬೇರೆಯವ್ರದ್ದು ಅಷ್ಟೆ, ಆಯಿತಾ? ನೀನು ತೊಗೊಂಡೋಗಿರ್ತೀಯಲ್ಲ, ನೀನು ಯಾರಾದರೂ ತೊಗೊಂಬಂದಿಲ್ಲ ಅಂದರೆ ಶೇರ್ ಮಾಡು ಪರವಾಗಿಲ್ಲ, ಬಟ್ ನೀನು ಯಾರ ಹತ್ರನೂ ತೊಗೊಂಡು ತಿನ್ಬೇಡ, ಆಯಿತಾ? ಆಯಿತಾ? ಓಕೆ. ಸ್ಕೂಲ್ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು, ವೆರಿ ಹ್ಯಾಪಿ. ಓಕೆ ಹೇಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್.